ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಚಿತ್ರ ಮಾರ್ಚ್ 1 ರಿಲೀಸ್ ಆಗಿ ಎಲ್ಲೆಡೆಯಲ್ಲಿಯೂ ಕೂಡ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ನಿನ್ನೆ ಶಿವರಾತ್ರಿ ಹಬ್ಬ ಬೇರೆ ಇತ್ತು, ಸೊ ಇದರ ಅಂಗವಾಗಿ ತುಂಬಾ ಥಿಯೇಟರ್ಸ್ ಅಲ್ಲಿ ಸ್ಪೆಷಲ್ ಶೋಸ್ ಕೂಡ ಹಾಕಿದ್ರು, 12 ಗಂಟೆಗೆ 2 ಗಂಟೆಗೆ ಅಂತೆಲ್ಲ. ಸೊ ಎಲ್ಲ ಚಿತ್ರಮಂದಿರದ ಮುಂದೆ ಹೌಸ್ಫುಲ್ ಅಂತ ಕೂಡ ಕಂಡು ಬರ್ತಾ ಇದೆ. ಸೊ ಒಟ್ಟಾರೆ ಎಲ್ಲೆಡೆಯಲ್ಲಿಯೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಮತ್ತೊಂದು ಕಡೆ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ, ನಮ್ಮ ಯಜಮಾನ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋ ತಿಳ್ಕೊಳ್ಳೋ ಕುತೂಹಲ. ಸೊ ಇದಕ್ಕಾಗಿ ತುಂಬ ಜನ ರಿಕ್ವೆಸ್ಟ್ ಕಳಿಸಿದ್ವಿ. ಸೊ ಅದರಲ್ಲೂ 1, 2, 3 ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಮೂರರದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಪ್ಡೇಟ್ಸ್ ನಾನು ಕೊಟ್ಟಿದ್ದೆ. ಸೊ 4ನೇ ದಿನದ್ದು ಕಲೆಕ್ಷನ್ ಏನಾಯಿತು ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿದೆ, ಮಿಸ್ ಮಾಡಿದೆ ನೋಡಿ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡ್ತಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ, ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಯಜಮಾನ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಈ ರೀತಿ ಇದೆ. ಸೊ ಮೊದಲನೇ ದಿನ 18.5 ಕೋಟಿಯನ್ನು ಗಳಿಕೆ ಮಾಡಿಕೊಂಡಿದ್ರೆ, 2ನೇ ದಿನ 12 ಕೋಟಿಯಷ್ಟು ಗಳಿಕೆ ಮಾಡಿಕೊಂಡಿದೆ, ಇನ್ನು 3ನೇ ದಿನ 15 ಕೋಟಿಯಷ್ಟು ಗಳಿಕೆ ಮಾಡಿದೆ, ಇನ್ನು 4ನೇ ದಿನ 9 ಕೋಟಿಯಷ್ಟು ಗಳಿಕೆ ಮಾಡಿದೆ. ಸೊ ಒಟ್ಟಾರೆ 4 ದಿನದ ಒಟ್ಟು ಟೋಟಲ್ ನೋಡೋದಾದ್ರೆ 54 ಕೋಟಿ ಪ್ಲಸ್ ಅಂತ ಬರ್ತಾ ಇದೆ. ಸೊ ತುಂಬ ಜನ ಕೇಳ್ತೀರಾ, ಮೇಡಮ್ ಯಾವ ಆಧಾರದ ಮೇಲೆ ನೀವು ಈ ಒಂದು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ಅಂತ ಯಾರಾದರೂ ಕೇಳಿದ್ರೆ, ಇವತ್ತು ನಾನು ಕೊಡ್ತಾ ಇರೋ ಈ ಮಾಹಿತಿ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೆಲವು ಅಫಿಷಿಯಲ್ ಗ್ರೂಪ್ಗಳಿದೆ, ಕೆಲವು ಅಭಿಮಾನಿಗಳ ಗ್ರೂಪ್ಗಳಿದೆ. ಸೊ ಅಲ್ಲಿ ಪೋಸ್ಟ್ ಮಾಡಿರುವಂತಹ, ಅಲ್ಲಿ ಕೊಟ್ಟಿರುವಂತಹ ಮಾಹಿತಿಗಳ ಆಧಾರದ ಮೇಲೆ ಅದನ್ನು ನಾನು ಸ್ಟೋರಿ ಮಾಡಿರೋದು. ಸೊ ಪ್ರತಿ ಬಾರಿನೂ ಕೂಡ ದರ್ಶನ್ ಅವ್ರು ಎಲ್ಲೇ ಇದ್ರು, ಏನೇ ಮಾಡ್ತಾ ಇದ್ರು, ತುಂಬ ಫಾಸ್ಟಾಗಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ಈ ವಿಷಯನೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಸೊ ಅಲ್ಲಿಂದ ತೆಗೆದುಕೊಂಡು ಈ ಸ್ಟೋರಿನ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇದಾಯಿತು ಮೊದಲ 4 ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಪ್ಡೇಟ್ಸ್. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ, ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಪಕ್ಕ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.